ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಎಸ್ ಎಸ್ ಪಿದು ಬಂದ್ಬಿಟ್ಟು ಪೇಪರ್ನಲ್ಲಿ ಮಾಹಿತಿ ಬಂದಿದೆ ಸ್ಕಾಲರ್ಶಿಪ್ ಬಗ್ಗೆ. ಕೆಲವೊಂದು ಹೊಸ ಸ್ಕಾಲರ್ಶಿಪ್ ಬಗ್ಗೆ ಸಮಸ್ಯೆ ಆಗ್ತಿದೆ, ಅದೇ ರೀತಿ ಹಳೆ ಸ್ಕಾಲರ್ಶಿಪ್ ಬಂದಿಲ್ಲ, ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಅದನ್ನು ನೋಡೋಣ ಬನ್ನಿ ಚಾನಲ್ಗೆ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು. ಇಲ್ಲಿ ಏನು ಹೇಳಿದಾರೆ ಅಂದರೆ, ಅನ್ನೋದಾದರೆ ನನ್ನ ಬಳಿ ಮೊದಲಿದ್ದ ಮೊಬೈಲ್ ಫೋನ್ ಇಲ್ಲ, ಹೀಗಾಗಿ ನನ್ನ ಮಗನ ಅರ್ಜಿ ಸಲ್ಲಿಸೋಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸಾಕಷ್ಟು ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಒಂದು ವಾರದಲ್ಲಿ ನಾವು ಸರಿಪಡಿಸ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಹೊಸ ಅಪ್ಲಿಕೇಶನ್ಗೆ ಸಾಕಷ್ಟು ಸಮಸ್ಯೆ ಆಗ್ತದೆ, ಅದ್ರ ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ. ಪಾಸ್ವರ್ಡ್ ಕ್ರಿಯೇಟ್ ಮಾಡೋಕ್ಕಾಗಿರ್ಬೋದು, ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಕ್ಕಾಗಿರ್ಬೋದು, ಅದೇ ರೀತಿ ಹಳೆ ಐಡಿನ ಫೆಚ್ ಮಾಡೋಕ್ಕಾಗಿರ್ಬೋದು, ಅದಕ್ಕೆ ಸಮಸ್ಯೆ ಆಗ್ತಿದೆ. ಇಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಗ್ಯಾರಂಟಿಗಳ ಮಧ್ಯೆ ವಿದ್ಯಾರ್ಥಿಗಳ ಗೋಳು ಕೇಳೋದಕ್ಕೆ ಯಾರು ಇಲ್ಲ ಅಂತ ಹೇಳ್ತಾ ಇದ್ದಾರೆ. BCM ಅಲ್ಪಸಂಖ್ಯಾತರ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಆಹ್ವಾನ ಮಾಡಿದ್ದಾರೆ. ಪೋರ್ಟಲ್ನಲ್ಲಿ ಲಾಗಿನ್ ಆಗಿ ಅರ್ಜಿ ಸಲ್ಲಿಸಬೇಕಾಗುತ್ತೆ, ಲಾಗಿನ್ ಓಪನ್ ಆಗದೆ ಅರ್ಜಿ ಕೂಡ ಆಗ್ತಾ ಇಲ್ಲ, ಇದರಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿದ್ದಾರೆ. ಮತ್ತೇನು ಹೇಳ್ತಿದ್ದಾರೆ ಅಂದರೆ, ಕಳೆದ 2 ವರ್ಷಗಳ ಹಿಂದೆ ಲಾಗಿನ್ ಐಡಿ ಮತ್ತು ಪಾಸ್ವರ್ಡ್ ಅನ್ನು ಮರೆಯಲಾಗಿದೆ, ಈಗ ಅದೇ ಅನ್ನು ಕ್ರಿಯೇಟ್ ಮಾಡಿದ್ರು, ಈಗ ಅದು ಕೂಡ ಹೊರಗಡೆ ಆಗ್ತಾ ಇಲ್ಲ, ಕ್ರಿಯೇಟ್ ಆಗ್ತಾ ಇಲ್ಲ, ಹೊಸದಾಗಿ ಕೂಡ ಐಡಿ ಪಾಸ್ವರ್ಡ್ ಗೊತ್ತಿಲ್ಲ, ಅದನ್ನು ಹೊಸದಾಗಿ ಕ್ರಿಯೇಟ್ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಸಾಕಷ್ಟು ಸಮಸ್ಯೆ ಆಗಿದೆ ಅಂತೇಳಿ ಇದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. OTP ಕೂಡ ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇದೇ ರೀತಿ 2 ವರ್ಷದಿಂದ ವಿದ್ಯಾರ್ಥಿ ವೇತನ ಸಿಕ್ಕಿಲ್ಲ, ಇದು ಮೈನ್ 2 ವರ್ಷದಿಂದ ವಿದ್ಯಾರ್ಥಿ ವೇತನ ಸಿಕ್ಕಿಲ್ಲ, ಕಂಗಲಾಗಿದ್ದಾರೆ. ಈ ವರ್ಷ ವಾದರೂ ವಿದ್ಯಾರ್ಥಿ ವೇತನ ಕೊಡ್ತಾರೆ ಅಂತ ಹೇಳಿ ಅರ್ಜಿ ಸಲ್ಲಿಸಕ್ಕೆ ಹೋದ್ರೆ ಅದು ಕೂಡ ಸಮಸ್ಯೆ ಆಗ್ತದೆ ಅಂತ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಹೌದು, 2 ವರ್ಷದಿಂದ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಬಂದಿಲ್ಲ, ಬಟ್ ಈ ಹಿಂದೆ ನಾವು ಸ್ಯಾಂಕ್ಷನ್ ಮಾಡಿದ್ದೀವಿ, ಬರ್ತಾ ಇದೆ ಅಂತ ಹೇಳಿದ್ರು, ಬಟ್ ಎಷ್ಟು ಜನಕ್ಕೆ ಬಂದಿದೆಯಲ್ಲ ಗೊತ್ತಿಲ್ಲ. ಬಟ್ ಕಮೆಂಟ್ ಮಾಡಿ ಯಾರು ಹೊಸ ವಿದ್ಯಾರ್ಥಿಗಳಿಗೆ ಬಂದಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಿದರೆ, ಕಳೆದ 2 ವರ್ಷಗಳಿಂದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಬಂದಿಲ್ಲ, ಈ ರೀತಿ ಸಮಸ್ಯೆ ಆಗಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ನಿಮಗೆ ಗೊತ್ತಿರೋದಕ್ಕೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಗ್ಯಾರಂಟಿ ಗೊಂದಲ ಇದೆ, ಗೋಲ್ ಇದೆ, ಅದರ ನಡುವೆ ಹಣ ಇಲ್ಲೊಂದಿಸ್ತಾರೆ, ಸ್ಕಾಲರ್ಶಿಪ್ನ ಹೇಗೆ ಕೊಡ್ತಾರೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟು ಅಂತ ಹೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಅಸಹಾಯವಾಣಿ ಅಂದರೆ 3 ಇಲಾಖೆಗಳಿದ್ದಾವೆ, OBC SC ST ಅದೇ ರೀತಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಅವರು, ಈ 3 ಇಲಾಖೆಗಳಿಗೆ ಕೂಡ ಸಹಾಯವಾಣಿಗಳಿದ್ದಾವೆ. ಕರೆ ಮಾಡಿದ್ರೆ ಯಾರು ಕೂಡ ಎತ್ತದಿಲ್ಲ, ಸಂಪರ್ಕ ಕೂಡ ಲಭಿಸೋದಿಲ್ಲ. ನಮಗೆ ಸ್ಕಾಲರ್ಶಿಪ್ ಸಹಾಯವಾಣಿ 1902 ಕರೆ ಮಾಡಿದ್ರೆ ಕರೆನ್ಸಿ ಹಾಕ್ಸ್ಬೇಕು ಅಂತೆಲ್ಲ ಹೇಳ್ತಿದ್ದಾರೆ ನಮ್ಮ ಫೋನ್ ಸಿಮ್ಗೆ. ಈ ರೀತಿ ಸಮಸ್ಯೆ ಹೇಳ್ತಾ ಇದ್ದಾರೆ. ಒಟ್ಟಾರೆ ಸಮಸ್ಯೆ ಏನಾಗಿದೆ ಅಂದರೆ, ಖಾತೆಗೆ ಅಕೌಂಟ್ ಕ್ರಿಯೇಟ್ ಮಾಡೋರು ನಮಗೆ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಭಾಳಷ್ಟು ಪಾಲಕರದು ಹೊಸ ಮೊಬೈಲ್ ಫೋನ್ ಸಂಖ್ಯೆ ಪಡೆದಿದ್ದಾರೆ ಅಂದರೆ ಹೊಸ ಸಿಮ್ ತಗೊಂಡಿದ್ದಾರೆ. ಹೊಸ ಪಾಸ್ವರ್ಡ್ ಕ್ರಿಯೇಟ್ ಮಾಡಿದ್ರು ಕೂಡ ಖಾತೆಗಳು ಕೂಡ ಕ್ರಿಯೇಟ್ ಆಗ್ತಾ ಇಲ್ಲ, ಈ ರೀತಿ ಸಮಸ್ಯೆ ಆಗಿದೆ. ಹಳೆ ಖಾತೆಗಳನ್ನು ಆಕ್ಸೆಸ್ ಮಾಡ್ತಾ ಇದ್ದಾರೆ. ಮತ್ತು ಜಾತಿ ಪ್ರಮಾಣ ಪತ್ರ, ಆದಾಯ ಪ್ರಮಾಣ ಪತ್ರ, ಅದು ಕೂಡ ಸಾಕಷ್ಟು ಕಷ್ಟ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ.